ಲೋಕಸಭಾ ಚುನಾವಣಾ ಗೇಮ್ನಲ್ಲಿ ಬಿಜೆಪಿಯ ಮೊದಲ ವಿಕೆಟ್ ಔಟ್ ಆಗಿದೆ ಅದು ಕೂಡ ಹಿಟ್ ವಿಕೆಟ್ ಹಾಗಾದ್ರೆ ಈ ಹಿಟ್ ವಿಕೆಟ್ ಆಗಿದ್ದ ಯಾರು ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಿಂದ ಸ್ಪರ್ಧಿಸೋದಿಲ್ಲ ಅಂತ ಹೇಳಿದ್ದ ಯಾರು ಅಂತ ನೋಡೋದಾದ್ರೆ ಶಿವಕುಮಾರ್ ಉದಾಸಿ ಹೌದು ಹಾವೇರಿ ಕ್ಷೇತ್ರದ ಸಂಸದ ಹಾವೇರಿ ಗದಗ ಕ್ಷೇತ್ರವನ್ನು ಸ್ಪರ್ಧಿಸ್ತಾ ಇದ್ದ ಶಿವಕುಮಾರ್ ಉದಾಸಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸಲ್ಲ ಅಂತ ಹೇಳಿದ್ದಾರೆ ವೈಯಕ್ತಿಕ ಕಾರಣದಿಂದ ರಾಜಕೀಯದಿಂದಲೇ ದೂರ ಉಳಿಯೋದಾಗಿ ಅವರು ಹೇಳಿದ್ದಾರೆ ಇಷ್ಟು ವರ್ಷ ಉದ್ಯಮಿಯಾಗಿದ್ದು ಸಂಸ್ಥೆಯ ವ್ಯವಹಾರ ಪಾಲುದಾರಿಕೆ ಎಲ್ಲವನ್ನ ನೋಡ್ಕೋತಾ ಇದ್ದೆ ಅದೆಲ್ಲವೂ ಸರಿಯಾಗಿತ್ತು ಆದರೆ ಇತ್ತೀಚೆಗೆ ನನಗೆ ರಾಜಕೀಯ ಹಾಗೆ ಉದ್ಯಮ ಎರಡನ್ನು ನೋಡ್ಕೊಳ್ಳೋಕೆ ಆಗ್ತಾ ಇಲ್ಲ ನಾನು ಸಂಪೂರ್ಣ ವ್ಯವಹಾರದ ಜವಾಬ್ದಾರಿ ನೋಡ್ಕೋಬೇಕಾಗಿದೆ ಹಾಗಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತ ಹೇಳಿದ್ದಾರೆ ಇದನ್ನು ಕಳೆದ ವರ್ಷ ಫೆಬ್ರವರಿಯಲ್ಲಿ ಇದನ್ನು ಫೆಬ್ರವರಿಯಲ್ಲೇ ನಿರ್ಧಾರ ಮಾಡಿದ್ದೆ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಸೇರಿ ಪಕ್ಷದ ಹಿರಿಯರಿಗೆ ಈಗಾಗಲೇ ನನ್ನ ನಿರ್ಧಾರದ ಬಗ್ಗೆ ಹೇಳಿದ್ದೀನಿ ಲೋಕಸಭಾ ಚುನಾವಣೆಯಲ್ಲಿ ಹಾವೇರಿಯ ಬಿಜೆಪಿ ಜಯ ನಿಶ್ಚಿತ ಅಂತ ಹೇಳಿದ್ದಾರೆ ಎಲ್ಲ ಬಿಟ್ಟೋಗೋರು ಇದೇ ಡೈಲಾಗನ್ನೇ ಹೇಳೋದು ಆದರೆ ಹಿಟ್ ವಿಕೆಟ್ ಅಂದರೆ ತಮ್ಮನ್ನು ತಾವೇ ಏನೋ ಚುನಾವಣಾ ಕಣದಿಂದ ಔಟ್ ಮಾಡಿಕೊಂಡಿದ್ದಾರೆ ಇದಕ್ಕೆ ಕಾರಣ ಬಿಜೆಪಿಗೆ ಬರೀ ರಾಜ್ಯದಲ್ಲಿ ಮಾತ್ರ ಅಲ್ಲ ಕೇಂದ್ರದಲ್ಲಿ ಕೂಡ ಆಡಳಿತ ವಿರೋಧಿ ಅಲೆ ಕಾಣಿಸ್ತಾ ಇದೆ ಅನ್ನುವಂಥದ್ದು ಹಾವೇರಿ ಗದಗ ಹೇಳಿ ಕೇಳಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರ ತವರು ಕ್ಷೇತ್ರ ಹಾವೇರಿ ಶಿಗ್ಗಾವಿ ಇನ್ನು ಗದಗ ಹೆಚ್ ಕೆ ಪಾಟೀಲ್ರು ಅಂದರೆ ಬೊಮ್ಮಾಯಿ ಅವರೊಬ್ಬರನ್ನ ಬಿಟ್ಟರೆ ಬೇರೆಲ್ಲ ಸೋತರು ಬಹುತೇಕ ಹಾವೇರಿಯಲ್ಲಿ ಹಾಗೆ ಗದಗದಲ್ಲಿ ಹೆಚ್ ಕೆ ಪಾಟೀಲ್ರು ಗೆದ್ದರು ರೋಣದಲ್ಲಿ ಎಲ್ಲ ಕಡೆ ಕಾಂಗ್ರೆಸ್ ಗೆದ್ದಿದೆ ಇನ್ನು ಬಿ ಜೆ ಪಿ ಗೆಲ್ಲೋದು ಕೂಡ ಡೌಟಲ್ಲಿ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದು ಡೌಟ್ ಯಾಕೆಂದರೆ ವಿಧಾನಸಭೆಯಲ್ಲಿ ಬಹುತೇಕ ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಗಿರೋದ್ರಿಂದ ಇನ್ನು ಬಿ ಜೆ ಪಿ ಏನು ಗೆಲ್ಲೋಕ್ಕೆ ಸಾಧ್ಯ ಹೀಗಿರುವಾಗ ಶಿವಕುಮಾರ್ ಉದಾಸಿ ಸೈಲೆಂಟಾಗಿ ಅಂದರೆ ಸೈಡಿಗೆ ಸರಿದಿದ್ದಾರೆ ನಾನು ಮೋದಿಯನ್ನು ಪ್ರಧಾನಮಂತ್ರಿ ಮಾಡೋದಕ್ಕೆ ನಿಂತ್ಕೊಳ್ಳೋದಿಲ್ಲ ಅಪ್ಪ ನಾನು ಮನೆಯಲ್ಲಿದ್ದು ಬಿಡ್ತೀನಿ ನನ್ನ ವ್ಯವಹಾರ ನೋಡ್ಕೋತೀನಿ ಅಂತ ಬಿ ಜೆ ಪಿ ಯಾರನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡುತ್ತೋ ಗೊತ್ತಿಲ್ಲ ಆದರೆ ಈ ಬಾರಿ ಬಿ ಜೆ ಪಿ ಅಂತೂ ಬಹುತೇಕರಿಗೆ ಎಂ ಪಿಗಳಿಗೆ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳ್ತಾ ಇರೋದ್ರ ನಡುವೆನೆ ತಾನೇ ನಿಲ್ಲೋದಿಲ್ಲ ಅಂತ ಒಬ್ರು ಹೇಳಿದ್ದಾರೆ ಮೊದಲ ಬಿ ಜೆ ಪಿ ವಿಕೆಟ್ ಲೋಕಸಭಾ ವಿಚಾರದಲ್ಲಿ ಪತನವಾಗಿದೆ ಮೋದಿಯನ್ನು ಪ್ರಧಾನಿ ಮಾಡೋಕ್ಕೆ ಯಾರಿಗೂ ಇಂಟ್ರೆಸ್ಟೇ ಇಲ್ವಾ ಹಾಗಾದರೆ ಅನ್ನೋ ಪ್ರಶ್ನೆ ಶುರುವಾಗಿದೆ